ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಏಪ್ರಿಲ್ 9, 2023 ಭಾನುವಾರದ ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಏನಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕಾ? ಈ ಕೂಡಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ. ಇವತ್ತಿನ ಪಂಚಾಂಗವನ್ನು ನೋಡೋಣ. ಏಪ್ರಿಲ್ 9, 2023 ಭಾನುವಾರ, ಶ್ರೀ ಶೋಭಾಕೃತ್ ನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ, ಇವತ್ತು ಸಂಕಷ್ಟ ಚತುರ್ಥಿ ಇರುವಂಥದ್ದು. ಇನ್ನು ಸೂರ್ಯೋದಯ 6:11 ಸೂರ್ಯಾಸ್ತ 6:32 ಸೂರ್ಯನ ರಾಶಿ ಮೀನ ಆದರೆ ಚಂದ್ರನ ರಾಶಿ ತುಲಾ ರಾಶಿಯಲ್ಲಿ 8:02 ಚಂದ್ರ ಇರ್ತಾರೆ, ನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ತಿಥಿಯನ್ನು ನೋಡೋದಾದರೆ ತದಿಗೆ ತಿಥಿ ಇದೆ, 9:35 ನಂತರ ಚೌತಿ ತಿಥಿ ಇರುತ್ತೆ. ನಕ್ಷತ್ರ ವಿಶಾಖ ನಕ್ಷತ್ರ 12:00 ಇರುತ್ತೆ, 2:00 ಮಧ್ಯಾಹ್ನ ಇರುತ್ತೆ, ನಂತರ ಅನುರಾಧ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ ವಿಷ್ಟೀಕರಣ ಇರುತ್ತೆ 9:35 ತನಕ, ನಂತರ ಭವಕರ್ಣ ಇರುತ್ತೆ 9:09 ತನಕ, ತದನಂತರ ಬಾಲವಕರ್ಣ ಪ್ರಾರಂಭ ಆಗುತ್ತೆ. ಯೋಗ ಸಿದ್ಧಿ ಯೋಗ ಇದೆ 10:14, ನಂತರ ವ್ಯತಿಪಾತ ಯೋಗ ಇರುವಂಥದ್ದು. ಇನ್ನು ಇವತ್ತಿನ ರಾಹುಕಾಲವನ್ನು ನೋಡೋದಾದರೆ 4:58 6:31 ರಾಹುಕಾಲ, 12:21 1:54 ಯಮಗಂಟ ಕಾಲ, 3:26 4:58 ಗುಳಿಕ ಮುಹೂರ್ತ ಗುಳಿಕ ಕಾಲ, ಇನ್ನು 11:57 12:46 ಅಭಿಜಿತ್ ಮುಹೂರ್ತ, 4:52 5:41 ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂಥ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಒಂದು ವಿಷಯ, ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ, ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂಥ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಆದರೆ ವೀಕ್ಷಕರೇ, ಇವತ್ತು ಮೊದಲಿಗೆ ಮೇಷರಾಶಿಯವರ ಒಂದು ಫಲವನ್ನು ನೋಡೋದಾದರೆ ಇವತ್ತು ಬಹಳಷ್ಟು ಲಾಭದಾಯಕವಾಗಿರತಕ್ಕಂತಹ ದಿನ ಅಂತ ಹೇಳ್ಬೋದು. ನಿಮಗೇನಾದರೂ ಅನಾರೋಗ್ಯಗಳು ಬಾಧಿಸ್ತಾ ಇದ್ದರೆ, ಬಹಳ ದಿನಗಳಿಂದ ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇದ್ದರೆ, ಖಂಡಿತವಾಗಿಯೂ ಇವತ್ತು ಬಹಳಷ್ಟು ಆ ಅನಾರೋಗ್ಯಕ್ಕೆ ಒಂದು ಪರಿಹಾರ ಸಿಗ್ತಾ ಇರತಕ್ಕಂಥದ್ದು, ದೈಹಿಕವಾಗಿರ್ತಕ್ಕಂಥ ಚಲನೆ ತುಂಬ ಚೆನ್ನಾಗಿರತಕ್ಕಂಥದ್ದು, ಲಾಭಕಾರಕವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇನ್ನು ಇವತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಹಾಗಾಗಿ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕೆಲಸದಲ್ಲಿ, ಸಹವರ್ತಿಗಳಲ್ಲಿ, ಮತ್ತು ಸ್ನೇಹಿತರಲ್ಲಿ, ಬಂಧು ಬಾಂಧವರಲ್ಲಿ ಒಂದಿಷ್ಟು ಉತ್ತಮವಾಗಿ ವರ್ತನೆಯನ್ನು ಮಾಡ್ಕೋಬೇಕಾಗುತ್ತೆ, ಸಮಯ ಪ್ರಜ್ಞೆ ತೋರಬೇಕಾಗುತ್ತೆ. ಹಾಗಾಗಿ ಕೋಪದ ಮೇಲೆ ಅಂಕುಶವನ್ನು ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ಕೆಲಸದಲ್ಲಿ ಒಂದಿಷ್ಟು ಬೇಸರ ಅನ್ನುವಂಥದ್ದು ಇರುತ್ತೆ, ನಿಮಗೆ ಸಿಟ್ಟಾಗ್ಬೋದು, ಬೇಸರ ಆಗ್ಬೋದು, ಅಥವಾ ಬೇಗ ಆ ಕೆಲಸ ಪೂರ್ಣಗೊಳ್ಳದೇ ಇರುವಂಥದ್ರಿಂದ ಒಂದಿಷ್ಟು ಹತಾಶೆ ಅನ್ನುವಂಥದ್ದು ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಯಾವುದೇ ಒಂದು ಫೋನಿನ ಮೂಲಕವೋ, ಪತ್ರದ ಮೂಲಕವೋ, ಅಂಚೆಯ ಮೂಲಕ ಒಂದು ಬಂದಿರತಕ್ಕಂಥ ಪತ್ರದಿಂದ ನಿಮಗೊಂದಿಷ್ಟು ಸಂತೋಷದ ಒಂದು ಸಮಾಚಾರ ನಿಮಗೆ ಬರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಪ್ರೀತಿಪಾತ್ರರೊಂದಿಗೆ ಇವತ್ತು ಎಲ್ಲಿಗಾದರೂ ಹೊರಗಡೆ ಹೋಗಿ ಒಂದಿಷ್ಟು ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಪ್ರೇಮಿಗಳಿಗೂ ಕೂಡ ಒಂದಿಷ್ಟು ಕೋಪಗೊಳ್ಳುವಂತಹ ಸಾಧ್ಯತೆ ಇದೆ, ಪ್ರೇಮಿಗಳು ವಿಶೇಷವಾಗಿ. ಸ್ವಲ್ಪ ಇದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಇದರಿಂದ ಸಹಜವಾಗಿ ಪ್ರೇಮಿಗಳಿಗೆ ಒಂದಿಷ್ಟು ಬೇಸರ ಅನ್ನುವಂಥದ್ದು ಆಗ್ತದೆ. ಇನ್ನು ಕೆಲಸದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನು ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಕಂಡುಬರ್ತಾ ಇಲ್ಲ. ಮೇಷರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಇವತ್ತು ಬಹಳ ಲವಲವಿಕೆಯಿಂದ ಇರ್ತಾರೆ, ಸಂತೋಷದಿಂದ ಇರ್ತಾರೆ, ಒಂದಿಷ್ಟು ಮೋಜು ಮಸ್ತಿ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು, ಬಿಡುವಿನ ಸಮಯಗಳು ಸಿಕ್ಕಾಪಟ್ಟೆ ಸಿಗ್ತಾ ಇರತಕ್ಕಂಥದ್ರಿಂದ ಬಹಳಷ್ಟು ಖುಷಿ ಖುಷಿಯಾಗಿರ್ತಕ್ಕಂಥದ್ದು, ಒಂದಿಷ್ಟು ಹಣ ಕೂಡ ಖರ್ಚಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಈ ಸಮಸ್ಯೆಯನ್ನು ನೀವು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಂದರೆ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೋಬೇಕು. ಇವತ್ತಿನ ದಿನ ಬುದ್ಧಿವಂತಿಕೆಯ
ದಿನ ಅಂತ ಹೇಳ್ಬೋದು. ಬುದ್ಧಿವಂತಿಕೆ ಇದ್ದರೆ ಮಾತ್ರ ಅದು ಒಂದು ಲಾಭಕಾರಕವಾಗಿರುವಂಥ ದಿನವನ್ನಾಗಿ ಪರಿವರ್ತಿಸಬಹುದು. ನೀವೇನಾದರೂ ಆಯಿತು ನೆಗ್ಲಿಜೆನ್ಸಿ ಮಾಡಿದ್ರೆ, ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನೀವೇನಾದರೂ ಅಲಕ್ಷಿಸಿದ್ದೆ ಆದರೆ ಒಂದಿಷ್ಟು ಹಣಕಾಸಿನಲ್ಲಿ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಇದೆ. ಇನ್ನು ಇವತ್ತು ಒಂದಿಷ್ಟು ಸ್ನೇಹಿತರಿಗೆ ಭೇಟಿಯಾಗುವಂತಹ ಸನ್ನಿವೇಶ ಕಂಡುಬರ್ತಾ ಇದೆ. ನೀವು ಏನೇ ಒಂದು ಕೆಲಸ ಮಾಡಿದರೂ ಒಂದಿಷ್ಟು ಜಾಗರೂಕರಾಗಿ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಧೈರ್ಯ ಇರುತ್ತೆ ನಿಮ್ಮಲ್ಲಿ, ಏನೇ ಒಂದಿದ್ರೂ ಮಾಡೋಣ ಬಿಡು ಅನ್ನುವಂತಹ ಒಂದು ಧೈರ್ಯ ನಿಮ್ಮಲ್ಲಿ ಇರತಕ್ಕಂಥದ್ದು, ಅದು ತುಂಬ ಒಂದು ಒಳ್ಳೆಯ ಫಲ ನಿಮ್ಮನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಇನ್ನು ಪರಿಸ್ಥಿತಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನುವಂಥದ್ದರ ಅರಿವು ನಿಮಗಿರ್ತಕ್ಕಂಥದ್ದು ಇವತ್ತು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡುಬರ್ತಾ ಇರ್ತಕ್ಕಂಥದ್ದು. ವೃಷಭ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಕೆಲವೊಂದು ನೋಡಿ, ಇವತ್ತು ಬೇಡದೇ ಇರುವಂತಹ ಆಲೋಚನೆಗಳು, ನಕಾರಾತ್ಮಕವಾಗಿರತಕ್ಕಂಥ ಆಲೋಚನೆಗಳು, ಮಾನಸಿಕವಾಗಿರತಕ್ಕಂತಹ ಸಮಸ್ಯೆಗಳು, ಗೊಂದಲಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಇದನ್ನು ನೀವು ಗಮನಿಸಬೇಕು. ಅನವಶ್ಯಕವಾಗಿರ್ತಕ್ಕಂಥ ಚಿಂತೆ ಬಿಡಿ. ಸಮಸ್ಯೆ ಇದೆ, ಸಮಸ್ಯೆಯ ಮಧ್ಯದಲ್ಲೇ ಬದುಕ್ತಾ ಇದ್ದೀರಿ, ಆದರೆ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಕಾರಾತ್ಮಕ ರೂಪದಲ್ಲಿರಬೇಕೇ ಹೊರತು ಅದನ್ನು ಹೆಂಗಪ್ಪ ಮಾಡೋದಂತೇಳಿ 24 ತಾಸು ಚಿಂತೆ ಮಾಡ್ತಾ ಕುಂತರೆ ಆ ಸಮಸ್ಯೆ ಸರಿಯಾಗಲ್ಲ. ಹಾಗಾಗಿ ಆ ಚಿಂತೆಯಿಂದ ಹೊರಗೆ ಬಂದು ಆ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ಏನು ದಾರಿ ಇದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಆ ಸಮಸ್ಯೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಈ ಥರ ಯೋಚನೆ ಮಾಡಿದ್ರೆ ಒಂದಿಷ್ಟು ಮಾನಸಿಕವಾಗಿ ತೃಪ್ತಿಯನ್ನು ಸಿಗುತ್ತೆ. ಇನ್ನು ಕೆಲವೊಂದು ಜನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಾಗಿರ್ತಕ್ಕಂಥದ್ದು, ಪೂಜೆ ಪುನಸ್ಕಾರ, ಕೆಲವೊಂದು ನೇಮ ವ್ರತಗಳು ಈ ರೀತಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನ ಈ ಪತಿಪತ್ನಿಯರ ಜೀವನ ತುಂಬ ಸಂತೋಷವಾಗಿರತಕ್ಕಂಥದ್ದು, ಆರ್ಥಿಕವಾಗಿರತಕ್ಕಂಥ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಬಹಳಷ್ಟು ಯಶಸ್ವಿ ಆಗ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ನಿಮ್ಮ ಒಂದಿಷ್ಟು ಆಕರ್ಷಣೆಗಳು ಬಹಳಷ್ಟು ವ್ಯಕ್ತಿತ್ವ ಆಕರ್ಷಣೆಗೆ ಒಳಗಾಗಿರುತ್ತೆ. ಅಂದರೆ ನೀವು ಎಲ್ಲೇ ಹೋದರೂ ಒಂದಿಷ್ಟು ನಿಮ್ಮದೇ ಆದಂಥ ಒಂದು ಸ್ಪೆಷಲ್ ಎನರ್ಜಿ ಅನ್ನುವಂಥದ್ದು ಇರುತ್ತೆ. ಆ ಚಿಂತೆಯಿಂದ ನೀವು ಹೊರಗೆ ಬಂದಿದ್ದೆ ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಸ್ವಲ್ಪ ಪ್ರೇಮಿಗಳಿಗೆ ಸ್ವಲ್ಪ ಮುಜುಗರ ಉಂಟಾಗುವಂಥ ಸಾಧ್ಯತೆ ಇದೆ ಯಾವುದೋ ಒಂದು ವಿಷಯಕ್ಕೆ. ಇನ್ನು ಈ ದಿನದ ಒಂದು ಸ್ವಲ್ಪ ಪ್ರಾರಂಭ ಏನಾಗುತ್ತೆ, ಒಂದಿಷ್ಟು ಸುಸ್ತು ಮಬ್ಬು ದಣಿವು ಮಂದಗತಿಯಲ್ಲಿ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ. ಅಂತಿಮವಾಗಿ ಸಾಯಂಕಾಲ ಉತ್ತಮವಾಗಿರತಕ್ಕಂಥ ಫಲಿತಾಂಶ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಸಹಜವಾಗಿ ನಿಮಗೆ ದಿನದ ಕೊನೆಯಲ್ಲಿ ಭಾಳಷ್ಟು ಸಮಯ ಇವತ್ತು ಉಳಿದಿರುತ್ತದೆ. ಆ ಸಮಯ ಒಳ್ಳೆಯ ಕೆಲಸಕ್ಕೆ ನೀವು ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಮಿಥುನ್ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ಬಹಳಷ್ಟು ಇವತ್ತು ನಿಷ್ಠಾವಂತರಾಗಿರ್ತೀರಿ. ನೀವು ಯಾರನ್ನು ನಂಬಿರ್ತೀರಿ ಅವರಿಗೆ ಬಹಳಷ್ಟು ನಿಷ್ಠೆಯನ್ನು ತೋರಿಸ್ತೀರಿ, ಅವರಿಗೆ ಗೌರವವನ್ನು ತೋರಿಸ್ತೀರಿ, ಅವರ ಕೆಲಸಗಳನ್ನು ಮಾಡಿಕೊಡ್ತೀರಿ. ಹಾಗಾಗಿ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ರಿಂದ ಒಂದಿಷ್ಟು ಚೈತನ್ಯ ಜಾಸ್ತಿ ಇರುತ್ತೆ, ಸಂತೋಷ ಇರುತ್ತೆ ಆ ಕೆಲಸ ಮಾಡಿದ್ದಕ್ಕೆ. ಬೇರೆಯವ್ರಿಗೋಸ್ಕರ ನಾನು ಏನೋ ಒಂದು ಕೆಲಸ ಮಾಡಿಕೊಟ್ನಲ್ಲಪ್ಪ ಅನ್ನುವಂತಹ ಖುಷಿ ನಿಮಗಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಇನ್ನು ವಿಶೇಷವಾಗಿ ನೀವೇನಾದರೂ ಸಾಲ ತೆಗೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಬಹಳ ಎಚ್ಚರಿಕೆಯಿಂದಿರಬೇಕು ಅನ್ನುವಂಥದ್ದು. ಸಾಲ ಕೊಡ್ತಾ ಇದ್ದೀರೋ ಅದನ್ನು ಕೂಡ ಎಚ್ಚರಿಕೆ ಇರಬೇಕು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಟಕ ರಾಶಿಯವರು ಭಾಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಇವತ್ತು ನಿಮ್ಮ ಜೀವನದ ಬಹಳ ಅತ್ಯಂತ ಮಹತ್ವಪೂರ್ಣವಾದ ವ್ಯಕ್ತಿಗಳಿಗೆ ಇವತ್ತು ಭೇಟಿಯಾಗುವಂಥ ಸಾಧ್ಯತೆಗಳು ಅಥವಾ ಜನಗಳ ಆಕರ್ಷಣೆ ಕೇಂದ್ರ ಬಿಂದುವಾಗುವಂತಹ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು ಇವತ್ತು ಬಹಳ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನು ಇವತ್ತು ಯಾವುದೋ ಒಂದು ಸನ್ನಿವೇಶಕ್ಕಾಗಿ, ಕೆಲಸಕ್ಕಾಗಿಯೋ, ಮತ್ತಿತರ ಏನೋ ಒಂದು ಕಾರಣಕ್ಕಾಗಿಯೋ ಇದ್ದಕ್ಕಿದ್ದಂಗೆ ಎಲ್ಲೋ ಒಂದಿಷ್ಟು ಹೊರಗಡೆ ಹೋಗಿ ಬರುವಂತಹ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಮತ್ತು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರತಕ್ಕಂಥದ್ದು, ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಇವತ್ತು ಭಾವನಾತ್ಮಕವಾಗಿರತಕ್ಕಂಥ ದಿನ ಅಂತ ಹೇಳ್ಬೋದು. ಇನ್ನು ನೀವು ಇವತ್ತು ಧೈರ್ಯದಿಂದ ಇರ್ತೀರಿ, ಕೆಲವೊಂದು ರಿಸ್ಕನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಅದರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲವನ್ನು ಇವತ್ತು ನಿರೀಕ್ಷೆ ಮಾಡ್ಬೋದು ಕಟಕ ರಾಶಿಯವರಿಗೆ. ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಇವತ್ತು
ನೋಡಿ ಇವತ್ತು ಬಹಳ ಖುಷಿಯಾಗಿರ್ತೀರಿ, ವಿಜಯೋತ್ಸವದ ರೀತಿಯಲ್ಲಿ ಇರುತ್ತೆ ಇವತ್ತು ನಿಮ್ಮ ದಿನ, ಬಹಳಷ್ಟು ಸಂತೋಷವಾಗಿರತಕ್ಕಂಥದ್ದು, ಯಾವುದೋ ಒಂದು ಕಾರ್ಯದಲ್ಲಿ ಒಂದಿಷ್ಟು ಸಾಧನೆ ಮಾಡಿರತಕ್ಕಂಥ ರೀತಿಯಲ್ಲಿ ಒಂದಿಷ್ಟು ಫೀಲಿಂಗ್ ಇರುತ್ತೆ, ಅನುಭವ ಇರುತ್ತೆ. ಹಾಗಾಗಿ ಬಹಳ ಖುಷಿಯಾಗಿ ಲವಲವಿಕೆಯಿಂದ ಇರತಕ್ಕಂತಹ ದಿನ, ಸ್ನೇಹಿತರೊಂದಿಗೆನೂ ಬಹಳ ಕೆಲವೊಂದು ವಿಷಯದಲ್ಲಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೂ ಒಂದಿಷ್ಟು ಜನರಿಗೆ ಭೂಮಿ ವಸತಿ ಅಥವಾ ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಿಸಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂಥದ್ದು ಅಥವಾ ಈ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸ್ಥಾಪನೆ ಮಾಡತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾರನ್ನಾದರೂ ಒಂದಿಷ್ಟು ಹಿಂದೆ ಸಹಾಯ ಮಾಡಿರತಕ್ಕಂಥವರು ಇವತ್ತು ನಿಮ್ಮ ನೆರವಿಗೆ ಬರುವಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಬಗ್ಗೆ ಒಳ್ಳೆಯ ಮಾತನಾಡತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಪ್ರೇಮಿಗಳಿಗೂ ಸ್ವಲ್ಪ ಬಹಳ ಖುಷಿಯಾಗಿ ಇರತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಕಂಡುಬರುತ್ತೆ. ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕೆಲವೊಂದು ಅರ್ಥ ಮಾಡ್ಕೊಳ್ಳತಕ್ಕಂಥ ಅವಶ್ಯಕತೆ ಇದೆ. ಕೆಲವೊಬ್ಬರು ಇವತ್ತು ಅರ್ಥ ಮಾಡಿಸ್ತಾರೆ ಅಥವಾ ನೀವು ಅರ್ಥ ಮಾಡ್ಕೋತೀರಿ ಅನ್ನುವಂಥದ್ದು ಈ ಸಂತೋಷಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ ಆಗಿರುವಂಥದ್ದು. ಇವತ್ತು ದೈಹಿಕವಾಗಿರತಕ್ಕಂಥ ಒಂದು ಬದಲಾವಣೆಗಳು ಕೂಡ ತುಂಬ ಚೆನ್ನಾಗಿದೆ, ಬಹಳ ಆ್ಯಕ್ಟಿವ್ ಆಗಿರತಕ್ಕಂಥದ್ದು, ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಇವತ್ತು. ಯಾವುದೋ ಒಂದು ಹಳೆ ವ್ಯಕ್ತಿಗಳಿಗೆ ಇವತ್ತು ಭೇಟಿಯಾಗುವಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದೃಷ್ಟಿ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ಕೆಲವೊಂದು ಏನಾಗುತ್ತೆ, ಅನುಮಾನದ ಪ್ರಕೃತಿ ಕಂಡು ಬರ್ತಾ ಇರತಕ್ಕಂಥದ್ದು. ನೀವು ಯಾರ ಮೇಲೋ ಅನುಮಾನಗಳನ್ನು ಪಡಬಹುದು, ನಿಮ್ಮ ಮೇಲೆ ಯಾರೋ ಅನುಮಾನಗಳನ್ನು ಪಡಬಹುದು. ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸನ್ನಿವೇಶಗಳು ಬಹಳ ದಿನಗಳಿಂದ ಇರ್ಬೋದು, ಅವತ್ತು ಇಲ್ಲ ಇವತ್ತು ಹುಟ್ಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾವುದನ್ನಾದರೂ ಕೂಡ ಪರಿಶೀಲಿಸುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಇವತ್ತು ಮನೋರಂಜನೆ ಅಥವಾ ಹೊರನೋಟದ ಸುಧಾರಣೆ ಬಹಳಷ್ಟು ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಎಲ್ಲೋ ಫಿಲ್ಮ್ಗೆ ಹೋಗ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋಗ್ಬೋದು. ಈ ರೀತಿಯಾಗಿ ಒಂದಿಷ್ಟು ಹಣನ ನೀವು ಖರ್ಚು ಮಾಡುವಂಥ ಸಂದರ್ಭಗಳು ಬರ್ಬೋದು. ಇನ್ನು ಇವತ್ತು ಹಳೆಯ ಸ್ನೇಹಿತರು ಭೇಟಿಯಾಗಿ ನಿಮಗೊಂದಿಷ್ಟು ಮನಸ್ಸಿಗೆ ಸಮಾಧಾನವನ್ನು ನೀಡ್ಬೋದು ಅಥವಾ ಫೋನಿನಲ್ಲಾದರೂ ಒಂದಿಷ್ಟು ಮಾತುಕತೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೈಯಕ್ತಿಕ ಸಂಬಂಧಗಳು ಕೂಡ ಬಹಳಷ್ಟು ಇವತ್ತು ಸುಧಾರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದರಿಂದ ಈ ರೀತಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ಳುವಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಇವತ್ತು ಅದನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಇವತ್ತು ಕೆಲವೊಂದು ಕಠಿಣವಾಗಿರತಕ್ಕಂಥ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ನೀವೊಂದಿಷ್ಟು ಪ್ರಯತ್ನ ಪಡ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ನಿಮ್ಮ ಧೈರ್ಯ ನಿಮ್ಮ ಬುದ್ಧಿವಂತಿಕೆ ಇವತ್ತು ನಿಮ್ಮನ್ನು ಗೆಲ್ಲಿಸುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಯಾವುದೇ ಒಂದು ಬಾಕಿ ಇರತಕ್ಕಂಥ ಕೆಲಸಗಳು ಇವತ್ತು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಬಹಳ ದೊಡ್ಡ ಹಣಕಾಸಿಗೆ ಸಂಬಂಧಪಟ್ಟಂಥ ಬಹಳ ದೊಡ್ಡ ಕೆಲಸಕ್ಕೆ ಕೈ ಹಾಕದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ದಿನ ಬಹಳಷ್ಟು ಅನುಭವದ ದಿನ ಆಗಿರುವಂಥದ್ದು ಗಮನಿಸ್ತಿರತಕ್ಕಂಥ ವಿಚಾರ. ಕನ್ಯಾ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಇವತ್ತು ಬಹಳ ಚಟುವಟಿಕೆಯಿಂದ ಇರ್ತಾರೆ. ಬೆಳಗ್ಗೆಯಿಂದನೇ ಏನೋ ಒಂಥರ ಅವರಲ್ಲಿ ಒಂದು ಎನರ್ಜಿ ಅನ್ನುವಂಥದ್ದು ಕಂಡುಬರುತ್ತೆ. ಭಾಳಷ್ಟು ಜನ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಹೊರಾಂಗಣ ಕ್ರೀಡೆಗೆ ಹೋಗುವಂಥದ್ದು, ವಾಕಿಂಗು, ವ್ಯಾಯಾಮ, ಯೋಗನೋ, ಧ್ಯಾನನೋ, ಈ ರೀತಿ ಏನೋ ಒಂದು ಆರೋಗ್ಯವನ್ನು ಉಳಿಸ್ಕೊಳ್ಳುವಂಥ ಚೈತನ್ಯದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ರಿಂದ ಬಹಳಷ್ಟು ಇವರಿಗೆ ಸಪೋರ್ಟ್ ಆಗುತ್ತೆ, ಖುಷಿಯಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಇವತ್ತು ಕೆಲವೊಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಂಡು ಬರತಕ್ಕಂಥ ಸನ್ನಿವೇಶ ಇದೆ. ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವೈಯಕ್ತಿಕವಾಗಿರತಕ್ಕಂಥ ಬೆಳವಣಿಗೆಗೆ ಇವತ್ತು ಬಹಳಷ್ಟು ಕುಟುಂಬದವರು ಸಹಾಯವನ್ನು ಮಾಡತಕ್ಕಂಥದ್ದು, ಸಂತೋಷವನ್ನು ಪಡುವಂಥದ್ದು, ಬೆಂಬಲವಾಗಿ ನಿಲ್ಲತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಪ್ರೇಮಿಗಳಿಗೆ ಒಂದಿಷ್ಟು ಮೋಸ ಹೋಗುವಂಥ ಸಾಧ್ಯತೆ ಇದೆ. ಇದ್ರ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಈ ದಿನ ತುಂಬ ಚೆನ್ನಾಗಿರತಕ್ಕಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಇವತ್ತಿನ ನಿಮ್ಮ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 1. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಆಧ್ಯಾತ್ಮಿಕವಾಗಿರತಕ್ಕಂಥ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕ ಗುರುಗಳಿಗೆ ಭೇಟಿಯಾಗುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಭೇಟಿಯಾಗ್ತಕ್ಕಂಥದ್ದು,
ಬಹಳ ಲಾಭಕಾರಕವಾಗಿ ಪ್ರಯೋಜನಕಾರಿಗೆ ಆಗುವಂತಹ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಕಂಡುಬರ್ತಾ ಇರತಕ್ಕಂತದ್ದು. ಇನ್ನೂ ಒಂದಿಷ್ಟು ಜನ ಪ್ರಯಾಣ ಮಾಡತಕ್ಕಂತ ಸನ್ನಿವೇಶಗಳು ಅಮೂಲ್ಯ ವಸ್ತುಗಳ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕಾಗುತ್ತೆ. ಇಲ್ಲ ಪ್ರಯಾಣದ ಸಂದರ್ಭದಲ್ಲೋ ಅಥವಾ ಹೊರಗಡೆ ಹೋದಂತ ಸಂದರ್ಭದಲ್ಲೋ ನಿಮ್ಮ ಬಳಿ ಇರತಕ್ಕಂತ ವಸ್ತುಗಳ ಬಗ್ಗೆ ಗಮನ ಹರಿಸಿ, ಕಳುವಾಗುವಂತ ಸನ್ನಿವೇಶಗಳು ಬರಬಹುದು. ಇನ್ನು ಈ ಕೆಲವೊಂದು ಬೇರೆ ಕಡೆ ಇರತಕ್ಕಂತ ಜನರಿಗೆ ಇವತ್ತು ಭೇಟಿಯಾಗುವಂತಹ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಒಂದಿಷ್ಟು ಅನುಭವಗಳಿಂದ ಕೂಡಿರತಕ್ಕಂಥ ದಿನ ಅಂತ ಹೇಳ್ಬೋದು. ಉಚಿತ ಸಮಯದಲ್ಲಿ ಕೆಲವೊಂದು ಪೂರ್ತಿಯಾಗಿರತಕ್ಕಂತಹ ಒಂದು ಸಂತೋಷವನ್ನು ಆನಂದಿಸ್ತಕ್ಕಂತಹ ಒಂದು ದಿನ ಆಗುವಂತಹ ಸನ್ನಿವೇಶಗಳಿದೆ. ಇನ್ನು ನಿಮ್ಮಲ್ಲಿರ್ತಕ್ಕಂಥ ಸಕಾರಾತ್ಮಕ ಭಾವನೆಗಳು ತುಂಬ ಚೆನ್ನಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು. ಪತಿ ಪತ್ನಿಯರ ದಾಂಪತ್ಯ ಜೀವನ ತುಂಬ ಸುಂದರವಾಗಿರ್ತಕ್ಕಂಥದ್ದು, ಅಚ್ಚರಿಯಿಂದ ಕೂಡಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಆತ್ಮೀಯರಿಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಖಾದ್ಯವನ್ನು ತಯಾರು ಮಾಡಲಿಕ್ಕೆ ಸಪೋರ್ಟ್ ಮಾಡ್ಬೋದು, ಅಥವಾ ಏನೋ ಒಂದು ಊಟ ಮಾಡಲಿಕ್ಕೆ ಸ್ಪೆಷಲ್ ಆಗಿರತಕ್ಕಂಥ ವಸ್ತುವನ್ನು ಕೊಂಡುಕೊಂಡು ಬರುವಂತಹ ಸನ್ನಿವೇಶಗಳು ಇವತ್ತು ಕಂಡುಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುಸು ರಾಶಿಯವರು ಇವತ್ತು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಜೀವನದಲ್ಲಿ. ಏನೆಲ್ಲ ಒಂದು ಆಸೆಗಳು, ಯೋಚನೆಗಳು, ಕಲ್ಪನೆಗಳು, ಕೆಲವೊಂದು ಯೋಜನೆಗಳು ಇವತ್ತು ಬಹಳಷ್ಟು ಮನಸ್ಸಿನ ಮೇಲೆ ಪರಿಣಾಮವನ್ನು ನೀಡತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಇವತ್ತು ಇಮ್ಮಡಿ ಆಗ್ತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಕೆಲವೊಂದು ಜನಗಳಿಂದ ದ್ವೇಷ, ಅಸೂಯೆ, ಭಯ, ಈ ಒಂದು ಕೆಲವೊಂದು ನಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಗಳಿಂದ ಹಿಂದೆ ಸರಿತಕ್ಕಂಥ ಸನ್ನಿವೇಶಗಳು, ಅಂದರೆ ಉದಾರತೆಯಿಂದ ಇರತಕ್ಕಂಥದ್ದು, ಎಲ್ಲರನ್ನೂ ಗೌರವಿಸ್ತಕ್ಕಂಥದ್ದು, ಶತ್ರುಗಳಿಗೂ ಸಹ ಮಿತ್ರರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇರತಕ್ಕಂಥ ದಿನ ಇವತ್ತು. ಕೆಲಸದ ಸ್ಥಳದಲ್ಲಿ, ಕೆಲವೊಂದು ವ್ಯಾಪಾರದಲ್ಲಿ ಯಾವುದೇ ಒಂದು ಅಜಾಗರೂಕತೆಯನ್ನು ನೀವು ವಹಿಸಿದ್ದೇ ಆದರೆ ನಷ್ಟ ಆಗುವಂಥ ಸನ್ನಿವೇಶ ಇದೆ. ಬಹಳ ಕಾಳಜಿಯಿಂದ ಇರಬೇಕು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ. ಇನ್ನೂ ಒಂದಿಷ್ಟು ಜನರಿಗೆ ಇವತ್ತು ಬಿಡುವಿನ ವೇಳೆ ತುಂಬ ಚೆನ್ನಾಗಿರತಕ್ಕಂಥದ್ದು, ಕೆಲಸಕ್ಕೂ ಕೂಡ ಒಂದಿಷ್ಟು ವಿರಾಮವನ್ನು ಕೈಗೊಳ್ತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇವತ್ತು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಜೀವನ, ಬಹಳಷ್ಟು ಸ್ವಾರಸ್ಯಕರವಾಗಿರುತ್ತೆ. ಇನ್ನು ವ್ಯಾಪಾರದ ಉದ್ದೇಶದಿಂದ ಏನು ನೀವು ಕೆಲವೊಂದು ಪ್ಲ್ಯಾನ್ ಮಾಡಿರ್ತೀರಿ, ಅದು ದೀರ್ಘಾವಧಿಯಲ್ಲಿ ಬಂದರೆ ಬರುವಂಥ ದಿನಗಳಲ್ಲಿ ಅದು ಬಹಳ ಪ್ರಯೋಜನಕಾರಿ ಆಗುತ್ತೆ. ನಿಮಗೆ ಕೆಲವೊಂದು ಹಣಕಾಸಿನ ಯೋಜನೆಗಳಿಗೆ ಅಣಿಯಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸ್ನೇಹಿತರೊಂದಿಗೆ ಉತ್ತಮ ಮಾತುಕತೆ ಇರತಕ್ಕಂಥದ್ದು, ಸಂಗಾತಿಯೊಂದಿಗೆ ಪತಿ ಪತ್ನಿಯರ ಜೀವನ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು ಧನುರಾಶಿಯವರಿಗೆ. ಧನುರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 9. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತಿನ ಒಂದು ಫಲ ನೋಡೋದಾದರೆ, ಕೆಲವೊಂದು ನಿಮ್ಮಲ್ಲಿ ಒಂದಿಷ್ಟು ಕೆಟ್ಟ ಚಟುವಟಿಕೆಗಳೇನಾದರೂ ಇದ್ದರೆ, ಚಟಗಳೇನಾದರೂ ಇದ್ದರೆ ದಯವಿಟ್ಟು ಬಿಟ್ಟು ಬಿಡಲಿಕ್ಕೆ ಇದು ಭಾಳ ಒಳ್ಳೆಯ ದಿನ. ನೀವು ಮನಸ್ಸಿನಲ್ಲಿ ಒಂದಿಷ್ಟು ಏನು ನಿರ್ಧಾರವನ್ನು ಮಾಡಿಕೊಂಡು ಈ ಕೆಟ್ಟ ಚಟಗಳಿಂದ ನಾನು ಹೊರಗಡೆ ಬರಬೇಕು ಅನ್ನುವಂತಹ ಯೋಚನೆ ಮಾಡಿದ್ರೆ ಖಂಡಿತ ಇವತ್ತು ತೆಗೆದುಕೊಂಡಿರುವಂಥ ನಿರ್ಧಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಏನಿದೆಯಲ್ಲ, ಸುಧಾರಿಸಿದರೂ ಕೂಡ ಒಂದಿಷ್ಟು ಹಣ ನಿಮಗೆ ಯಾವುದೋ ಒಂದು ಮೂಲದಿಂದ ಬಂದರೂ ಕೂಡ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಪೂರ್ಣವಾಗಿ ಬಗೆಹರಿಯೋದಿಲ್ಲ, ಯಾವುದೋ ಒಂದು ರೀತಿಯಿಂದ ತೊಂದರೆ ಆಗ್ತಾ ಇರ್ತದೆ, ಮತ್ತೆ ಹಣದ ಅವಶ್ಯಕತೆ ನಿಮಗೆ ತುಂಬ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ವಾದಗಳಿಗೆ ಅಥವಾ ಅವರ ಜೊತೆ ಜಗಳ ಮಾಡಿಕೊಳ್ಳೋದಕ್ಕೆ, ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಕಾರಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರೊಂದಿಗೂ ಇವತ್ತು ಜಗಳ ಮಾಡಲಿಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನೀವು ಏನು ಮಾಡಬೇಕು ಅದರ ಬಗ್ಗೆ ಗಮನ ಕೊಡಿ. ಯಾರು ಸಹಾಯ ಮಾಡಿದವರು ನಮ್ಮವರೇ, ಸಹಾಯ ಮಾಡದೇ ಇರೋರು ನಮ್ಮವರೇ ಅನ್ನುವಂಥ ಉದಾರ ಭಾವನೆಯಿಂದ ನೀವಿರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದಿರತಕ್ಕಂಥದ್ದು. ವಿಶೇಷವಾಗಿ ಪ್ರೇಮಿಗಳಿಗೆ ಒಂದಿಷ್ಟು ಮಧ್ಯದಲ್ಲಿ ಹೊಂದಾಣಿಕೆಯ ಕೊರತೆ ಕಂಡುಬರುತ್ತೆ. ಕೆಲವೊಂದು ಅಸಭ್ಯ ವರ್ತನೆಗಳಿಂದ ಯಾರಿಗೋ ಒಬ್ಬರಿಗೆ ಮನಸ್ಸಿಗೆ ನೋವಾಗುವಂಥ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಮಕರ ರಾಶಿಯವರು ಇವತ್ತು ಖಾಲಿ ಇರುವಂಥ ಸಮಯದಲ್ಲಿ, ಸಾಯಂಕಾಲ ಒಂದಿಷ್ಟು ಸಮಯ ಸಿಗುತ್ತೆ, ಆ ಸಮಯದಲ್ಲಿ ಹಳೆಯ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸರಿ ಮಾಡಿಕೊಳ್ಳೋದ್ರ ಕಡೆ ಗಮನವನ್ನು ಹರಿಸ್ತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಕೆಲವೊಂದು ರಜಾ ದಿನಗಳಲ್ಲಿ ಏನಾಗುತ್ತೆ, ಒಂದಿಷ್ಟು
ಚಿತ್ರಗಳಿಗೆ ಹೋಗುವಂಥದ್ದು, ಚಲನಚಿತ್ರವನ್ನು ವೀಕ್ಷಣೆ ಮಾಡುವಂಥದ್ದು, ಮೊಬೈಲ್ನಲ್ಲಿ ಹರಟೆ ಮಾಡುವಂಥದ್ದು ಕಾಮನ್ ಆಗಿದ್ದೇ ಇರುತ್ತೆ ಇವತ್ತು ಅನ್ನುವಂಥದ್ದು. ಮಕರ ರಾಶಿಯವರು ಇವತ್ತಿನ ದೃಷ್ಟಿ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ನಿಮ್ಮ ಒಂದಿಷ್ಟು ಸಾಮಾನ್ಯ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನ ಇವತ್ತು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ನಿಮಗನ್ಸುತ್ತೆ, ವಂಡರ್ ಅನಿಸುತ್ತೆ, ಏನಪ್ಪ ನಾನು ಇಷ್ಟೆಲ್ಲ ನಾನು ಜಾಣನಾಗ್ಬಿಟ್ನ, ಅಥವಾ ಇಷ್ಟು ಒಂದು ಸಣ್ಣ ನಿರ್ಧಾರಕ್ಕೆ ಇಷ್ಟೆಲ್ಲ ಬೆನಿಫಿಟ್ ಸಿಕ್ಬಿಡ್ತಾ ಅಂತೇಳಿ ಈ ರೀತಿಯಾದಂಥ ಅನುಭವ ಒಂದಿಷ್ಟು ಜನರಿಗೆ ಕಂಡುಬರುತ್ತೆ. ಯಶಸ್ಸಂತೂ ತಂದುಕೊಡುತ್ತೆ, ಆದರೆ ತಾಳ್ಮೆಯಿಂದ ಇರಬೇಕು, ಯೋಚನೆ ಮಾಡಬೇಕು. ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಪ್ರಯೋಜನಗಳಿದೆ. ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಇವತ್ತು ಬಹಳ ಸಂತೋಷದ ವಾತಾವರಣ ಇರುತ್ತೆ, ಬಹಳ ಕ್ಲಿಕ್ ಆಗುತ್ತೆ ಇವತ್ತು ವ್ಯಾಪಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ವೈಯಕ್ತಿಕ ವಿಷಯಗಳನ್ನು ಬಗೆಹರಿಸಲಿಕ್ಕೆ ಸ್ವಲ್ಪ ಉದಾರತೆಯನ್ನು ತೋರಬೇಕು. ಒಂದೇ ಒಂದು ಹಠ ಇಟ್ಟುಕೊಂಡು ಕುಂದರಬಾರ್ದು, ದ್ವೇಷ ಅಸೂಯೆ ಒಳ್ಳೆಯದಲ್ಲ. ಹಾಗಾಗಿ ಉದಾರತೆಯಿಂದ ಇರತಕ್ಕಂಥದ್ದು ನಿಮಗೆ ಬಹಳ ಪ್ಲಸ್ ಪಾಯಿಂಟನ್ನು ತಂದು ಕೊಡುತ್ತೆ. ಕ್ಷಮಾಗುಣ ಅನ್ನುವಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಭಾಷೆಯ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಮತ್ತು ಪತಿ ಪತ್ನಿಯರ ಜೀವನ ತುಂಬ ಚೆನ್ನಾಗಿದೆ. ಇನ್ನು ಇವತ್ತು ಕೆಲವೊಂದು ಜನ ಪ್ರಯಾಣವನ್ನು ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಆ ಪ್ರಯಾಣದಿಂದಲೂ ಕೂಡ ಒಂದಿಷ್ಟು ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಕೆಟ್ಟ ಜನಗಳ ಸಹವಾಸ ಬೇಡ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದರಿಂದ ನಿಮಗೆ ಯಾವುದೇ ರೀತಿಯಿಂದ ಒಳ್ಳೆಯ ಫಲ ಸಿಗಲ್ಲ. ಎಚ್ಚರಿಕೆಯಿಂದಿರಿ. ಇವತ್ತಿನ ದಿನ ಅಂತೂ ತುಂಬ ಉತ್ತಮವಾಗಿದೆ, ಉತ್ತಮವಾಗಲಿ. ಇವತ್ತು ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ನೋಡಿ, ಇವತ್ತು ಕೆಲವೊಂದು ಆಹಾರದ ವಿಚಾರದಲ್ಲಿ ಭಾಳ ನಿಯಂತ್ರಣದಲ್ಲಿರಬೇಕು, ಫಿಟ್ ಆಗಿರಬೇಕು ಅಂತಂದರೆ ಕೆಲವೊಂದು ಆಹಾರದ ಬಗ್ಗೆ ಒಂದಿಷ್ಟು ಕ್ರಮಗಳನ್ನು ಬದಲಾಯಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಫಿಸಿಕಲಿ ಫಿಟ್ನೆಸ್ ಇಲ್ಲದೇ ಇರತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಕಂಡುಬರುತ್ತೆ. ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಈ ರೀತಿಯಾಗಿರತಕ್ಕಂತಹ ರೀತಿಯಲ್ಲಿಯೂ ಕೂಡ ನೀವು ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ವ್ಯಾಪಾರಕ್ಕಾಗಿ ನೀವು ಯಾರಿಗಾದರೂ ಸಾಲ ಕೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಬಳಿ ಯಾರಾದರೂ ಸಾಲಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಗಮನಹರಿಸಿ, ಎಚ್ಚರಿಕೆ ವಹಿಸಿ. ನಿಮ್ಮ ಬಳಿ ಬರುವಂಥವ್ರಿಗೆ ಅಷ್ಟೇನೂ ನೀವು ಕೊಡುವಂಥದ್ದು ಸೂಕ್ತ ಅಲ್ಲ ಇವತ್ತು, ನೀವು ಸಾಲ ಕೊಡೋದಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಅದರ ಅವಶ್ಯಕತೆಯನ್ನು ನೋಡಿಕೊಂಡು ಕೆಲಸ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಭಾಳಷ್ಟು ಇವತ್ತು ಶಾಂತಿಯುತವಾಗಿರ್ತೀರಿ, ಭಾಳ ಖುಷಿ ಖುಷಿಯಾಗಿರ್ತೀರಿ, ಲವಲವಿಕೆಯಿಂದಿರ್ತೀರಿ. ಕೆಲವೊಂದು ಭೋಜನ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು, ಮನೆ ಸದಸ್ಯರೆಲ್ಲ ಕುಂತ್ಕೊಂಡು ಭಾಳ ಚೆನ್ನಾಗಿ ಊಟ ಮಾಡಿ ಆನಂದವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳೊಂದಿಗೆ ಬದುಕ್ತಾ ಇದ್ದೀರಿ. ಕೆಲವೊಂದು ಸಮಸ್ಯೆಗಳ ಬಗ್ಗೆ ಗೊಂದಲಗಳು, ಚಿಂತೆಗಳು, ಬೇಸರಗಳು, ನೋವುಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ಇವತ್ತು ಅದನ್ನೆಲ್ಲವನ್ನ ಮರೆತು ಒಂದಿಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇವತ್ತು ಬಹಳ ಉತ್ತಮವಾಗಿರತಕ್ಕಂಥ ನಡವಳಿಕೆ ಕೂಡ ನಿಮ್ಮದಿರುತ್ತೆ. ಬಹಳಷ್ಟು ಜನ ಇವತ್ತು ನಿಮ್ಮ ನಡವಳಿಕೆಯನ್ನು ಗೌರವಿಸ್ತಾರೆ, ಬೆಂಬಲಿಸ್ತಾರೆ, ಪ್ರೀತಿಸ್ತಾರೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಟುಕೋಬೇಕಾಗಿರ್ತಕ್ಕಂಥ ವಿಚಾರ. ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಇವತ್ತು ಹೊಂದಾಣಿಕೆ ಇರತಕ್ಕಂತಹ ದಿನ ಅಂತ ಹೇಳ್ಬೋದು. ಮೀನರಾಶಿಯವರು ಇವತ್ತಿನ ದೃಷ್ಟಿ ಸಂಖ್ಯೆ 4. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರು ಇಂದಿನ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಮಾಡ್ಕೊಂಡಿದ್ದೀರಿ, ಒಳ್ಳೆಯದಾಗಲಿ. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.